ನಮಸ್ಕಾರ. ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಚನ್ನಪ್ಪ ಬಡಾವಣೆಯಲ್ಲಿ ಚಿತ್ರಕಲೆಯಲ್ಲಿ ಅರಳುತ್ತಿರುವ ಪ್ರತಿಭೆ ಶ್ರೀಮತಿ ಸೌಮ್ಯಾರವರು. ಇವರು ಕುಂಚದಲ್ಲಿ ಅದ್ಭುತವಾಗಿ ಚಿತ್ರಕಲೆಗಳನ್ನು ಬಿಡಿಸುತ್ತಾರೆ, ಅಲ್ಲದೆ ಪೆನ್ಸಿಲ್ ಸ್ಕೆಚ್ನಲ್ಲಿಯೂ ಕೂಡ ಚಿತ್ರಗಳನ್ನು ಬಿಡಿಸುತ್ತಾರೆ. ಈ ಚಿತ್ರಕಲೆಯಲ್ಲಿ ಅರಳುತ್ತಿರುವ ಪ್ರತಿಭೆ ಶ್ರೀಮತಿ ಸೌಮ್ಯಾರವರಿಗೆ ನಮ್ಮದೊಂದು ಸಲಾಂ. ಹೊಸದೊಂದು ಕಲಾ ಸೃಷ್ಟಿಯನ್ನು ಮಾಡ್ತಿದ್ದೀರಿ. ತಮ್ಮ ಹೆಸರು ಸೌಮ್ಯ. ತಾವು ಕಲಾರಂಗಕ್ಕೆ ಬರೋದಕ್ಕೆ ಪ್ರೇರಣೆ ಏನು? ಪ್ರೇರಣೆ ಅಂತ ಅಂದ್ರೆ, ಮೊದಲಿಂದನೂ ನನಗೆ ಡ್ರಾಯಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಮೊದಲಿಂದ ಮಾಡ್ತಾ ಇದ್ದೆ, ಬಟ್ ಮದುವೆ ಆದ್ಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ದೆ. ಅಂಡ್ ಲಾಸ್ಟ್ ಇಯರ್ ಫಸ್ಟ್ ಲಾಕ್ಡೌನ್ ಇಂದ 2020 ಸ್ಟಾರ್ಟ್ ಮಾಡಿದೆ, ಮತ್ತೆ ಪ್ರಾಕ್ಟೀಸಿಂಗ್ ಶುರು ಮಾಡಿದೆ. ಅಂಡ್ ಇವಾಗ ಇಷ್ಟು ಆರ್ಟ್ ವರ್ಕ್ಸ್ ಮಾಡಿದ್ದೀನಿ. ಸುಮಾರು ಎಷ್ಟು ವರ್ಷದಿಂದ ನೀವು ಈ ಪೇಂಟಿಂಗ್ನ ಕಲಿತಿದ್ದೀರಾ? ಕಲಿಯೋದು ಅಂದರೆ, ನಾನು ಎಲ್ಲೂ ಯಾವುದೇ ಕ್ಲಾಸಸ್ ಅಂತ ಹೋಗಿ ಕಲಿತಿಲ್ಲ. ಮೊದಲಿಂದ ಸ್ಕೂಲ್ ಡೇಸ್ನಲ್ಲಿ ಮಾಡ್ತಿದ್ದೆ, ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಯಾವ್ದಾದ್ರು ಕಾಂಪಿಟೇಷನ್ಸ್ ಇದ್ದರೆ. ಬಟ್ ಈಗ 2 ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಿರೋದು ಈ 2 ಈಗ. ಇದನ್ನು ಇಂಥ ಕಲೆನೇ ಏನಿದೆ, ಪೆನ್ಸಿಲ್ ಸ್ಕೆಚ್ ಏನಿದೆ, ಈ ಕಲೆನ ನೀವು ಯಾರಿಗಾನ ಹೇಳ್ಕೊಡ್ತಾ ಇದ್ದೀರಾ? ಅಂದರೆ ಚಿಕ್ಕ ಮಕ್ಕಳಿಗೆ ಪೆನ್ಸಿಲ್ ಸ್ಕೆಚಸ್ದು ಒಂದು ಡ್ರಾಯಿಂಗ್ ಕ್ಲಾಸ್ ಅಂತ ತೊಗೊಂಡಿದ್ದೆ, ಬಟ್ ದೊಡ್ಡವ್ರಿಗೆ ಒಂದಿಬ್ಬರು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ನು ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಮುಂದೆ ಮಾಡ್ತಿದ್ದೀನಿ. ಸೊ ಅಲ್ಲಿ ಹೇಳ್ಕೊಡೋ ಐಡಿಯಾ ಇದೆ. ಸರಿ, ನೀವು ಕ್ಲಾಸನ್ನು ಕಂಟ್ಯಾಕ್ಟ್ ಮಾಡೋದು ಎಲ್ಲಿ ಕಂಟ್ಯಾಕ್ಟ್ ಮಾಡ್ತೀರಾ? ಸದ್ಯಕ್ಕೆ ಡ್ರಾಯಿಂಗ್ ಕ್ಲಾಸ್ ತೊಗೊಳೋ ಐಡಿಯಾ ಇಲ್ಲ, ಬಿಕಾಸ್ ನನಗೆ ಸ್ಕೂಲಲ್ಲಿ ಆರ್ಟ್ ಟೀಚರಾಗಿ ಅಪಾಯಿಂಟ್ ಆಗಿದ್ದೀನಿ. ಇನ್ ಕೇಸ್ ಏನೋ ಟೈಮ್ ಇತ್ತು ಅಂದರೆ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಚಿತ್ರಕಲೆ ಬಹಳ ವ್ಯವಹಾರಿಕವಾದಂಥ ಸ್ಥಿತಿನಲ್ಲಿದೆ. ನೀವಿದು ವ್ಯಾಪಾರಕ್ಕಾಗಿ ಮಾಡ್ತಿರೋ ಆತ್ಮಸಾಕ್ಷಿಯಾಗಿ ಮಾಡ್ತೀರಾ? ಇಲ್ಲ, ನಾನು ನನ್ನ ಖುಷಿಗೋಸ್ಕರನೇ ಪೇಂಟಿಂಗ್ ಮಾಡ್ತೀನಿ. ಯಾವುದೇ ರೀತಿ ಇದರಿಂದ ನಾನು ಪ್ರಾಫಿಟ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನ್ನ ಪೋರ್ಟ್ರೇಟ್ ಕೂಡ ಮಾಡಿ ಸೇಲ್ ಮಾಡ್ತೀನಿ, ಅವ್ರದೇ ಆದಂಥ ಪೋರ್ಟ್ರೇಟ್ನ ಮಾಡಿಕೊಡ್ತೀನಿ, ಪೇಡ್ ವರ್ಕ್ ಮಾಡ್ತೀನಿ, ಕಸ್ಟಮೈಸ್ಡ್ ವರ್ಕ್. ಬಟ್ ಅಂಥ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಏನು ನನಗೇನು ಆರ್ಟ್ ಮೆಟೀರಿಯಲ್ಸ್ ನಾನು ಏನು ಖರ್ಚು ಮಾಡ್ತೀನಿ ಅದ್ರದ್ದು ಒಂದಷ್ಟು ಬರಲಿ ವಾಪಸ್ ಅನ್ನೋ ಕಾರಣಕ್ಕೆ ಒಂದು ಮಿನಿಮಮ್ ರೇಟಲ್ಲಿ ಪೋರ್ಟ್ರೇಟ್ನ ಮಾಡಿಕೊಡ್ತೀನಿ. ಈಗ ನೀವು ಇಲ್ಲೆಲ್ಲ ಮಾಡಿದ್ರಲ್ಲ, ಇದು ಏನು ಚಾರ್ಜ್ ಮಾಡ್ತೀರಾ? A4 ಸೈಜ್ ಆದರೆ ಪೆನ್ಸಿಲ್ ಸ್ಕೆಚ್ಗೆ 1,000 ರುಪೀಸ್, A3 ಸೈಜ್ ಆದರೆ 2,000 ರುಪೀಸ್ ವಿತೌಟ್ ಫ್ರೇಮ್. ಅವ್ರಿಗೆ ಫ್ರೇಮ್ ಬೇಕಂದರೆ ಫ್ರೇಮ್ ಹಾಕ್ಸಿ ಕೊಡ್ತೀನಿ, ಪ್ಲಸ್ ಶಿಪ್ಪಿಂಗ್ ಯಾವುದೇ ಕಡೆ ಆದರೂ. ಓಕೆ, ಇಲ್ಲ ಫ್ರೇಮ್ ಹಾಕ್ಸ್ಕೊತೀನಿ ಅಂದರೆ ನಾನು ಬರೀ ಪೋರ್ಟ್ರೇಟ್ ಮಾಡಿ ಹಾಗೆ ಪಾರ್ಸಲ್ ಮಾಡ್ತೀನಿ. ನೀವು ಈ ಒಂದು ಚಿತ್ರ ಬಿಡ್ಸೋಕ್ಕೆ ಎಷ್ಟು ಸಮಯ ತೊಗೊತೀರಾ? ಡಿಪೆಂಡ್ ಅಪಾನ್ ಪಿಕ್ಚರ್. ಅದರದ್ದು ಕೆಲವೊಂದು ಹೈಪರ್ ಇಲಾಸ್ಟಿಕ್ ಆಗಿರುತ್ತೆ, ಕೆಲವರು ಹೈ ರೆಸಲ್ಯೂಷನ್ ಪಿಕ್ ಬೇಕು ನನಗೆ. ಸಪೋಸ್ ಇವಾಗ ಈಗ ದೋಣಿ ಇದೆ ನೋಡಿ, ಇದು ಸ್ವಲ್ಪ ಹೈಪರ್ ರಿಯಲಿಸ್ಟಿಕ್, ಸ್ವಲ್ಪ ಹೈಪರ್ ರಿಯಲಿಸ್ಟಿಕ್ ಆಗಿದೆ. ಬಿಕಾಸ್ ನನಗೆ ಆ ಸ್ಕೆಚ್ ಕೂಡ ನನಗೆ ರಿಯಲಿಸ್ಟಿಕ್ ಆಗಿತ್ತು. ಕೆಲವೊಂದು ನನಗೆ ಲೈಕ್ ಈಗ ಸಾಲುಮರದ ತಿಮ್ಮಕ್ಕ ಇಂಥವ್ರದ್ದು ಪಿಕ್ಸ್ ಸಿಗಲ್ಲ. ಸೊ ಅಂಥ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಟೈಮ್ ತೊಗೊತೀನಿ. ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ತಾ ಹೋಗ್ತೀವಿ ಅಷ್ಟು ಟೈಮ್ ತೊಗೊತೀವಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.